ಇನ್ನು ದೋಸ್ತಿ ಸರ್ಕಾರಕ್ಕೆ ಅಭದ್ರತೆ ಕಾಡ್ತಾ ಇದ್ದು ಕುಮಾರಸ್ವಾಮಿ ಸರ್ಕಾರ ವಿಪಕ್ಷ ನಾಯಕರ ಫೋನ್ ಕದ್ದಾಲಿಕೆಯಲ್ಲಿ ನಿರತವಾಗಿದೆ ಅಂತ ಬಿಜೆಪಿ ನಾಯಕರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆರ್ ಅಶೋಕ್, ಸಿಟಿ ರವಿ, ಗೋವಿಂದ ಕಾರಜೋಳ ದೋಸ್ತಿ ಸರ್ಕಾರದ ನಡುವೆ ನಡೆ ಏನಿದೆ ಅದು ಸರಿಯಿಲ್ಲ ಅಂತ ಹೇಳಿ ಟೀಕೆಯನ್ನ ಮಾಡಿದ್ರು. ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಸಿಎಂ ಕುಮಾರಸ್ವಾಮಿ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ. ಸಿಎಂಗೆ ಎಲ್ಲರ ಮೇಲೆ ಕೂಡ ಅನುಮಾನ ಬಂದಿದೆ. ಆದರೆ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇಲ್ಲ. ನಿನ್ನೆ ಬಿಡುಗಡೆ ಆಗಿದ್ದು ಫೇಕ್ ಆಡಿಯೋ, ಅದನ್ನ ಸಿಬಿಐ ತನಿಖೆಗೆ ಕೊಡ್ಲಿ, ಆಗ ಸತ್ಯ ಬಯಲಾಗುತ್ತೆ ಅಂತ ಹೇಳಿ ಸವಾಲನ್ನ ಹಾಕಿದ್ರು. ಪ್ರಾಯೋಜಿತ ನಾಟಕ ಮಂಡಳಿ ಇದ್ದಂಗೆ, ಡ್ರಾಮಾ ಕಂಪನಿ ತರ ಸಿಎಂ ಆಫೀಸಿಂದ ರಿಲೀಸ್ ಮಾಡಿರೋದು ನೋಡಿದ್ರೆ ಇವರೇ ಅದನ್ನ ಪ್ರಾಯೋಜಿತ್ವ ಮಾಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಯಾರೋ ಮಾತಾಡಿದ್ದಾರೆ, ಯಾರೋ ಕೇಳಿದ್ದಾರೆ ಅಂದ್ರೆ ಅದಕ್ಕೇನು ದಾಖಲೆ ಏನಾನ ಬೇಕಲ್ಲ. ತಗೊಂಡಿರೋರು ಕೊಟ್ಟಿರೋರು ದಾಖಲೆಗಳಿದ್ರೆ ಅದನ್ನ ಏನಾದರೂ ಹೇಳ್ಬೋದು. ಇಲ್ಲೇನೂ ಇಲ್ಲ, ಯಾರೋ ಏನೋ ಮಾತಾಡಿದಾರೆ ಅಂತ ಹೇಳಿದ್ರೆ ಅದ್ರದ ವಾಯ್ಸ್ ಚೆಕ್ ಆಗಬೇಕು, ಆ ವ್ಯಕ್ತಿ ಮಾತಾಡಿದಾನ ಇಲ್ಲ ಅದು ಪರಿಶೀಲನೆ ಆಗಬೇಕು. ಸರ್ಕಾರಕ್ಕೆ ಅಭದ್ರತೆ ಕಾಟ ಇದೆ. ಅಭದ್ರತೆ ನೆಪದಲ್ಲಿ ಎಲ್ಲರ ಫೋನ್ಗಳನ್ನು ಟ್ಯಾಪ್ ಮಾಡ್ತಕ್ಕಂಥದ್ದು ಈಗ ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ. ಮತ್ತು ಹೇಗಾದರೂ ಮಾಡಿ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಸಲುವಾಗಿ ಕುಮಾರಸ್ವಾಮಿಯವ್ರ ಸರ್ಕಾರ ನಿರಂತರವಾಗಿ ಬೇಹುಗಾರಿಕೆಯನ್ನು ಮಾಡ್ತಾ ಇದೆ. ಅವರೇ ಹೇಳ್ತಿದ್ರು ವಿರೋಧ ಪಕ್ಷದಲ್ಲಿದ್ದಲ್ಲಿ ಸರ್ಕಾರದ ವಿರುದ್ಧ, ಇವತ್ತು ಅವರೇ ಮಾಡ್ತಾ ಇದ್ದಾರೆ. ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕಂತ ಅಷ್ಟೇ ಹೇಳಲಿಕ್ಕೆ ಬಯಸ್ತೀನಿ. ನಿನ್ನೆಯ ಫೇಕ್ ಆಡಿಯೋ ಏನಿದೆ ಅದನ್ನ ಮಾಧ್ಯಮಕ್ಕೆ ರಿಲೀಸ್ ಮಾಡಿರೋದೇ ಮುಖ್ಯಮಂತ್ರಿ ಕಾರ್ಯಾಲಯ. ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆನೆ ತಯಾರಾಗಿರೋ ಫೇಕ್ ಆಡಿಯೋ ಅದು. ಅದು ಫೇಕ್ ಅಲ್ಲ ಅಂತ ಅವ್ರು ಹೇಳೋದಾದ್ರೆ ಕೊಡ್ಲಿ ಸಿಬಿಐಗೆ, ಸುಪ್ರೀಂ ಕೋರ್ಟ್ ನ ಮಾನಿಟರ್ ಅಡಿನಲ್ಲಿ ಸಿಬಿಐ ತನಿಖೆ ನಡೆಸಲಿ. ಆಡಿಯೋ ರಿಯಲ್ಲೋ ರೀಲೋ, ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಅನ್ನೋ ಸ್ಪಷ್ಟ ಆಗುತ್ತೆ. ನನ್ನ ಆರೋಪ ಇದೆ, ಪ್ರೊಡ್ಯೂಸರು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಡೈರೆಕ್ಟರು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಅವ್ರದ್ದೇ ನಿರ್ದೇಶನದ ಮೇಲೆ ನಡೆದಿರ್ತಕ್ಕಂಥ ಒಂದು ಫೇಕ್ ಆಡಿಯೋ ಕ್ಲಿಪ್ಸ್.